ರಾಮ್ ಅಂದ್ರೆ ಇನ್ನು ಕೆಲಸನೇ ಕಂಪ್ಲೀಟ್ ಆಗಿಲ್ಲ, ಅರ್ಜೆಂಟ್ ಅರ್ಜೆಂಟ್ ಆಗಿ ಮಾಡ್ಬಿಡ್ತಾವ್ರಿ ಅವರು. ಅದೊಂದು ಟೆಂಪಲ್ ಕಾಂಪ್ಲೆಕ್ಸ್, ದೇವಾಲಯಗಳ ಸಮುಚ್ಚಯ. ಮೊದಲನೇ ಹಂತ ಪೂರ್ಣ ಆಗಿದೆ, ಬಾಲರಾಮನ ಪ್ರತಿಷ್ಠಾಪನೆ ಆಗಿದೆ. ಪೂರ್ಣ ಆದ ನಂತರ ಬಾಲರಾಮನಲ್ಲದೆ ದಶಾವತಾರದ ಮತ್ತು ರಾಮಾಯಣಕ್ಕೆ ಸಂಬಂಧಿಸಿದಂಥ ಎಲ್ಲ ದೇವಾನುದೇವತೆಗಳ ಪ್ರತಿಷ್ಠಾಪನೆ ಅಲ್ಲಾಗೋದಿದೆ. ಅದಕ್ಕೆ ಇನ್ನೂ 2 ವರ್ಷ ತೆಗೆದುಕೊಳ್ಳುತ್ತೆ. ಅದು ಟೆಂಪಲ್ ಕಾಂಪ್ಲೆಕ್ಸ್. ಅವರು ಅದನ್ನು ಟೆಂಪಲ್ ಮತ್ತು ಟೆಂಪಲ್ ಕಾಂಪ್ಲೆಕ್ಸ್ನ ವ್ಯತ್ಯಾಸ ಅವ್ರಿಗೆ ಗೊತ್ತಿಲ್ಲ. ಇದು ಮೊದಲನೇ ಹಂತ. ಮತ್ತು ಈ ಹಿಂದೆಯೂ ಕೂಡ ಈ ರೀತಿ ದೇವಾಲಯಗಳ ಮೊದಲನೇ ಹಂತ ಮುಗಿದ ನಂತರ ಪ್ರತಿಷ್ಠಾಪನೆ ಮಾಡಿ ಆಮೇಲೆ ಉಳಿದಿದ್ದನ್ನೆಲ್ಲವನ್ನು ಕೂಡ ಪೂರ್ಣಗೊಳಿಸಿರುವಂಥ ಉದಾಹರಣೆಗಳು ಸಾಕಷ್ಟಿದ್ದಾವೆ. ಇದುವರೆಗೂ ಅವರು ಕಾಂಗ್ರೆಸ್ಸು ರಾಮನೇ ಕಾಲ್ಪನಿಕ ಅಂತ ಹೇಳ್ತಾ ಇದ್ರು, ರಾಮ ಮಂದಿರಕ್ಕೆ ವಿರೋಧ ಮಾಡ್ತಾ ಇದ್ರು, ಅಲ್ಲಿ ಉಚಿತ ಸಲಹೆ ಕೊಡ್ತಿದ್ರು, ಇಲ್ಲಿ ಹಾಸ್ಪಿಟಲ್ ಯಾಕೆ ಕಟ್ಟಬಾರ್ದು, ಇಲ್ಲಿ ಸ್ಕೂಲ್ ಯಾಕೆ ಕಟ್ಟಬಾರ್ದು, ಇನ್ನು ಕೆಲವರು ಶೌಚಾಲಯ ಕಟ್ಟಿ ಅಂತೆಲ್ಲ ಉದಾಹರಣೆ ಕೊಡ್ತಾ ಇದ್ರು. ಈಗ ಆ ಜನ ಬೀದಿಯಲ್ಲಿ ಟೆಂಟಲ್ಲಿದ್ದ ರಾಮನನ್ನು ನೋಡಿದಾಗ ಅವರಿಗೆ ಕರುಣೆ ಉಕ್ಕಿ ಬರಲಿಲ್ಲ. ಈಗ ಭವ್ಯಮ್ಮ ರಾಮ ಮಂದಿರದಲ್ಲಿ ರಾಮ ಬಾಲರಾಮ ಪ್ರತಿಷ್ಠಾಪನೆ ಆದ ನಂತರ ಸಂಕಟ ಪಡ್ತಾ ಇದ್ದಾರೆ. 500 ವರ್ಷಗಳ ಕಾಲ ತನ್ನ ಮೂಲ ನೆಲೆಯಿಂದ ಹೊರಗಿರಬೇಕಾದಂಥ ಪರಿಸ್ಥಿತಿ ರಾಮನಿಗೆ ಬಂದಾಗ ರಾಮನ ಪರವಾಗಿ ಮಾತಾಡಬಿದ್ರೆ ಎಲ್ಲಿ ನಮಗೆ ಓಟು ಕಡಿಮೆ ಆಗ್ತವೋ ಅಂತ ಹೆದರಿ ಇವರು ರಾಮನ ಜೊತೆಗೆ ತನ್ನ ಅಸ್ತಿತ್ವವನ್ನು ಗುರುತಿಸ್ಕೊಳ್ಳೋದಕ್ಕೆ ಹಿಂಜರಿತಾ ಇದ್ರು. ಅವರು ನಾನು ರಾಮ ಭಕ್ತ, ನಮ್ಮೂರಲ್ಲೂ ರಾಮನ ದೇವಸ್ಥಾನ ಕಟ್ಟಿದ್ದೀನಿ, ನನ್ನ ಹೆಸರಿನಲ್ಲೇ ರಾಮ ಇದ್ದಾನೆ ಅಂತ ಹೇಳುವಷ್ಟು ಮಟ್ಟಿಗೆ ಪ್ರಭು ಶ್ರೀರಾಮಚಂದ್ರ ಪ್ರಭಾವಿತಗೊಳಿಸಿದ್ದಾನೆ. ಬಟ್ ದುರಂತದ ಸನ್ನಿವೇಶ ರಾಜಕಾರಣ, ಯಾಕಂದ್ರೆ ನೀವು ಬಿ ಜೆ ಪಿಯ ರಾಜಕಾರಣ ನೀವು ಮಾಡ್ತೀರಿ, ಕಾಂಗ್ರೆಸ್ ರಾಜಕಾರಣ ಅವ್ರು ಮಾಡ್ತಾರೆ. ರಾಮನಲ್ಲೂ ಬಿ ಜೆ ಪಿಯ ರಾಮ, ಕಾಂಗ್ರೆಸ್ನ ರಾಮ, ರೈಟ್ ಆರ್ ರಾಂಗ್? ನಾನು ಹೇಳಿದಂದ್ರೆ ರಾಮ ಎಲ್ಲರ ಮೇಲೂ ಪ್ರಭಾವಿತಗೊಳಿಸಿರ್ತಾನೆ. ನಾನು ಅದು ಬಿ ಜೆ ಪಿ ರಾಮ ಕಾಂಗ್ರೆಸ್ ರಾಮ ಅಂತ ವಿಭಜಿಸಿ ನೋಡೋಕೆ ನಾನು ಬಯಸೋದಿಲ್ಲ. ವಿಭಜಿಸಿ ನೋಡೋದು ಕಾಂಗ್ರೆಸ್ ಸಂಸ್ಕೃತಿ, ನಾನು ಅದನ್ನು ವಿಭಜಿಸಿ ನೋಡ್ಲಿಕ್ಕೆ ಬಯಸೋದಿಲ್ಲ. ರಾಮ ಎಲ್ರಿಗೂ ಸೇರಿದವನು. ಆದರೆ ರಾಮ ಮಂದಿರಕ್ಕೆ ವಿರೋಧ ಮಾಡಿದವರು ಅವರು ಅನ್ನೋದು ಒಂದು ವಾಸ್ತವಿಕ ಸಂಗತಿ. ರಾಮ ಮಂದಿರದ ಪರವಾಗಿ ಹೋರಾಟ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಅನ್ನೋದು ಒಂದು ಜಗತ್ತಿಗೆ ಗೊತ್ತಿರುವಂಥ ಸಂಗತಿ. ಈಗ ನಾವು 1989 ಹಿಮಾಚಲ ಪ್ರದೇಶದಲ್ಲಿ ನಡೆದಂಥ ಬಿ ಜೆ ಪಿ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ನಿರ್ಣಯನೇ ಸ್ವೀಕಾರ ಮಾಡ್ತೀವಿ. ಕಾಂಗ್ರೆಸ್ ಈ ರೀತಿ ನಿರ್ಣಯ ಮಾಡಿದರೆ ಸ್ವತಂತ್ರ ಬಂದು 75 ವರ್ಷಗಳ ಕಾಲ ರಾಮನ ಮಂದಿರ ನಿರ್ಮಾಣಕ್ಕಾಗಿ ಹೋರಾಟ ಮಾಡಬೇಕಾದಂಥ ಸುದೀರ್ಘ ನ್ಯಾಯಾಲಯದಲ್ಲಿ ಸಂಘರ್ಷ ಮಾಡಬೇಕಾದಂಥ ಪರಿಸ್ಥಿತಿಯೇ ಬರ್ತಿರಲಿಲ್ಲ ಅವರು ನಿರ್ಣಯ ಮಾಡಿದರೆ. ಆದರೆ ಅವರು ನಿರ್ಣಯ ಭಾರತ ವಿಭಜಿಸೋದಕ್ಕೆ ನಿರ್ಣಯ ಮಾಡಿದ್ರು, ಭಾರತ ವಿಭಜನೆಯಕ್ಕೆ ನಿರ್ಣಯ ಮಾಡಿದ್ರು, ರಾಮ ಮಂದಿರ ನಿರ್ಮಾಣ ಮಾಡೋಕ್ಕೆ ನಿರ್ಣಯ ಮಾಡಲೇ ಇಲ್ಲ ಅವರು.